ಓಕೆ, ಇನ್ ಕಾವೇರಿ ಕಾವೇರಿ ವಿಚಾರಕ್ಕೆ ಬಂದ್ರೆ ದಿನದಿಂದ ದಿನಕ್ಕೆ ಕಾವೇರಿ ಕಿಚ್ಚು ಜಾಸ್ತಿನೇ ಆಗ್ತಿದೆ, ಯಾವ್ದೇ ರೀತಿ ಪರಿಹಾರನೇ ಸಿಗ್ತಾ ಇಲ್ಲ. ಇಬ್ರು ಒಂದಾಗವ್ರಲ್ಲ ಸರ್, ಸರ್ಕಾರ ತಮಿಳುನಾಡು ಸರ್ಕಾರ ಇವರೆಲ್ಲ ಜೋಡಿ ಹತ್ತಾಗ್ಬಿಟ್ಟು ಅವ್ರಿಗೋಸ್ಕರ ಇದು ಮಾತಾಡ್ತಾ ಅವ್ರ ರೈತರು ಯಾರು ಸಮಸ್ಯೆ ಇದಾಗೋದಿಲ್ಲ, ಕಬ್ಬು ಒಣಗ್ತಾ ಐತೆ, ಭತ್ತ ಒಣಗ್ತಾ ಐತೆ, ಕುಡಿಯಕ್ ನೀರಿಲ್ಲ, ಇಲ್ಲಿಯವ್ರಿಗೆ ಆಗಬೇಕು. ಮಂಡ್ಯ ಮೈಸೂರು ಆ ಕಡೆ ಮಂಡ್ಯ ಮದ್ದೂರು ಇದೆಲ್ಲ ಬಿಟ್ಬಿಡಿ, ಬೆಂಗಳೂರಿಗೆ ಆಗಬೇಕು ಫಸ್ಟು. ಅಲ್ಲಿಂದ ಬಂದ್ರೇ ನಾವು ನೀರು ಕುಡಿಯೋದು. ಎಲ್ಲ ಮನೆಗಳಲ್ಲೂ ನೀರಿದೆಯಾ? ಇಲ್ಲಿರೋ ಬೆಂಗಳೂರಲ್ಲಿ ಎಷ್ಟು ಶೇಖರಣೆ ಮಾಡ್ಕೊಂಡವ್ರ, ಒಂದು 7 ದಿವಸ ನೀರು ಕೊಡೋಕ್ಕಾಗೋದಿಲ್ಲ ಸರ್ಕಾರ. ಇವಾಗ ಮಳೆ ಬೀಳಲಿಲ್ಲ ಅಂದ್ರೆ ಈ ಬೇಸಿಗೆಗೆ ನೀರಲ್ಲ ನ್ಯಾಪ್ಕಿನ್ ತೊಗೋಬೇಕಾಯ್ತದೆ. ನಾವು ಟ್ಯಾಲೆಟ್ಗೆ ಹೋಗ್ಬಿಟ್ಟು ನ್ಯಾಪ್ಕಿನೇ ಇಂಗ್ಲೀಷ್ನವ್ರು ಮಾಡ್ತಾರಲ್ಲ ಆ ಕೆಲಸ ಮಾಡ್ಬೇಕು ನಾವೀಗ. ಬೆಂಗಳೂರು ಬಂದ್ ಮಾಡಿದಾಯ್ತು, ಕರ್ನಾಟಕ ಬಂದ್ ಮಾಡಿದಾಯ್ತು, ಎಲ್ಲ ತರ ಹೋರಾಟ ಮಾಡಿದ್ರು ಇದಕ್ಕೊಂದು ಪರಿಹಾರನೇ ಸಿಗ್ತಾ ಇಲ್ಲ. ಎಲ್ಲ ಅವರೆಲ್ಲ ಒಂದಾಗ್ಬಿಟ್ಟವ್ರ ಸರ್, ಇದಕ್ಕೆ ಪರಿಹಾರ ಇಲ್ಲ ನೋಡಿ. ಅವಾಗಲೇ ಅಲ್ಲಿ ಸಮಾವೇಶ ಮಾಡಬೇಕು, ಮುಂದಿನ ಚುನಾವಣೆಗೆ ಏನು ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊತಾವ್ರ. ಕಷ್ಟ ಏನು ಅಂತ ಸ್ಪಂದಿಸ್ತಾ ಇಲ್ಲ ಜನಕ್ಕೆ. ಮುಂದಿನ ಚುನಾವಣೆ ಏನು ಮಾಡಬೇಕು, ಎಲ್ಲಿ ದುಡ್ಡು ಮಾಡ್ಕೋಬೇಕು, ಎಲ್ಲಿ ಖರ್ಚು ಮಾಡಬೇಕು, ಫ್ರೀ ಭಾಗ್ಯ ಎಲ್ಲಿ ಕೊಡಬೇಕು, ಯಾವ ಕ್ಯಾಂಡಿಡೇಟ್ಗೆ ಎಷ್ಟೆಷ್ಟು ಕೊಟ್ಟರೆ ನಮ್ಗೆ ಓಟ್ ಹಾಕ್ತಾರೆ, ಇದು ಯೋಚನೆ ಮಾಡ್ತಾ ಇದ್ದಾರೆ ಅವರು. ಜನದ್ದು ಕಷ್ಟ ಸುಖ ಯೋಚನೆ ಮಾಡ್ತಾ ಇಲ್ಲ. ದನ ಕರಿಗೆ ನೀರಿಲ್ಲ, ಅರ್ಥ ಆಯ್ತಾ? ಜನ ಕುಡಿಯೋದು ಜನ ದನ ಕರಿಗೆ ಬಿಡಿ, ಒಂದೊಂದು ಮನೆಗೆ ಎರಡು ಒಂದು ಹಸು ಮಡ್ಕೊಂಡವ್ರು ಈಗ 10-20 ಯಾರೂ ಇಲ್ಲ. ಈಗ ಇಲ್ಲಿ ಬೆಂಗಳೂರವ್ರು ನೀರು ಕುಡಿಯೋಕೆ ಬರಲ್ಲ ಸರ್, ಆಗಲ್ಲ. ಈ ಸಲ ಮಳೆ ಲಾಸ್ಟ್ ಆಗೋದ್ರೆ, ಇನ್ನು 2 ಮಳೆ ಇದೆ, ಅದು ಬೀಳಲಿಲ್ಲ ಅಂದರೆ ಬೆಂಗಳೂರಲ್ಲಿ ನೀರು ಕುಡಿಯೋಕೆ ತುಂಬ ಅಭಾವ ಆಗುತ್ತೆ. ಈಗ ವಾಟಾಳ್ ನಾಗರಾಜ್ ಅವ್ರು ಕರೆ ಕೊಟ್ಟಿದ್ದಾರೆ 10ನೇ ತಾರೀಕು ಮತ್ತೆ ಗಡಿ ಬಂದ್ ಮಾಡಬೇಕು ಅಂತ, ಏನನ್ಸುತ್ತೆ? ಗಡಿ ಬಂದ್ ಮಾಡಬೇಕಾ, ಬೆಂಬಲ ಮಾಡಬೇಕು ಸರ್? ಮಾಡಬೇಕು, ಮಾಡಿದ್ರೆ ಅನುಕೂಲ. ನಿಮ್ದು ಬೆಂಬಲ ಇರುತ್ತೆ? ನಮ್ಮದು ಬೆಂಬಲ ಇರುತ್ತೆ. ಥ್ಯಾಂಕ್ ಯು. ಬೇಕಾದ್ರೆ 24 ಗಂಟೆ ಗಾಡಿ ಫ್ರೀ ಕೊಟ್ಬಿಡ್ತೀನಿ, ನಮ್ಮದು ಬೆಂಬಲ ಬೇಕು. ನಾನು ಗಾಡಿ ಅವನೇ, ಗಾಡಿ ಮಾಲೀಕ, ಓನರ್ ಕಮ್ ಡ್ರೈವರ್. ಯಾರಿಗಾನ ಕೇಳ್ಕೊಳ್ಳಿ ರೋಡಲ್ಲೇ, ಬ್ಯಾಂಕಲ್ಲಿ ಕೇಳ್ಕೊಳ್ಳಿ. 20 ದಿವಸ ಆಗಿದೆ ನಾನು ಬೋಣಿ ಮಾಡಿ. ಎಷ್ಟು ದಿವಸ? 20 ದಿವಸ ಆಗಿದೆ. ನಮ್ಮ ಪರಿಸ್ಥಿತಿ ಯಾರು ಕೇಳ್ತಾರೆ? ಲೈಫ್ ಟ್ಯಾಕ್ಸ್ ಅಂತ ಮಾಡಿದ್ರು ಒಂದೇ ಸಲ ಬಚ್ಕೊಳ್ಳೋಣ ಅಂತ, ಆಮೇಲೆ ಎಲ್ಲ ಸ್ಟ್ರೈಕು ಅದು ಇದು ಮಾಡಿದ್ಮೇಲೆ ಇವಾಗ ಕ್ವಾರ್ಟರ್ಲಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಈ ತಿಂಗಳು ಎಂಡಿಂಗಲ್ಲಿ ನಾನು ಟ್ಯಾಕ್ಸ್ ಕಟ್ಟಬೇಕು, ಕ್ವಾರ್ಟರ್ಲಿ ಟ್ಯಾಕ್ಸು. ಇಲ್ಲಿ ಗಾಡಿನ ಬೋಣಿ ಮಾಡ್ತಾ ಇಲ್ಲ, ಮಕ್ಳಿಗೆ ಎಜುಕೇಷನ್ ಇದು ಮಾಡೋಕ್ಕಾಗಲ್ಲ. ನಾವು ಮಕ್ಕಳು ಓದ್ತಾ ಇದ್ದಾರೆ, ಸಾಲ ಮಾಡೇ ಎಲ್ಲ ಮುಂದುವರಿತಾ ಇರೋದು. ನಾವು ನಿಮ್ಮ ಹತ್ರ ಇಸ್ಕೊಂಡು ಅವ್ರಿಗೆ ಕೊಡೋದು, ಅವ್ರ ಹತ್ರ ಇಸ್ಕೊಂಡು ಇನ್ನೊಬ್ರಿಗೆ ಕೊಡೋದು, ಇದೇ ರೀತಿ. ನಾವು ಒಂದು ದಿವಸ ಊರು ಬಿಡಬೇಕು ಇಲ್ಲಿ. ನಮ್ದು ಊರಿದ್ದಿದ್ರೆ ಹೊರಟೋಗ್ತಾ ಇದ್ದೆ ಸಾಲ ಮಾಡಿಬಿಟ್ಟು. ಯಾವುದು ಊರಿಲ್ಲ, ಇಲ್ಲೇ ಬದುಕಬೇಕು, ಇಲ್ಲೇ ಜೀವನ ಮಾಡಬೇಕು. ಸರ್ಕಾರ ಸರಿ ಇಲ್ಲ ಸರ್. ಈ ಸರ್ಕಾರ ಮಾಡ್ತಾ ಇರೋದು ಡೊಂಗಿ ಸರ್ಕಾರ. ಬಡವ್ರಿಗೆ ಅನುಕೂಲ ಇಲ್ಲ ಸರ್. ಮಾಡಲಿ ಸರ್, ಎಜುಕೇಷನ್ ಫ್ರೀ ಮಾಡಲಿ, ಬೇಕಾದಷ್ಟಿದೆ, ಅವ್ರ ಕಣ್ಣು ಮುಂದೆನೇ ಇದೆ. ಎಜುಕೇಷನ್ ಫ್ರೀ ಮಾಡಲಿ ಮಕ್ಕಳಿಗೆ, ಲಕ್ಷ ಲಕ್ಷ ಕೊಟ್ಟು ಫೀಸ್ ಓದಿಸ್ತಾ ಇದ್ದಾರೆ ಮಕ್ಕಳು. ಎಜುಕೇಷನ್ ಫ್ರೀ ಮಾಡಲಿ, ಹಾಸ್ಪಿಟ್ಲು ಫ್ರೀ ಮಾಡಲಿ. ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿಸಿದ್ರು, ಹಾಸ್ಪಿಟ್ಲಲ್ಲಿ ಇಲ್ಲ ಸರ್, ಈ ಹಾಸ್ಪಿಟ್ಲಲ್ಲಿ ಇಲ್ಲ ಸರ್. ಅವ್ನು ಎತ್ಕೊಂಡು 3 ಹಾಸ್ಪಿಟ್ಲಲ್ಲಿ ತಿರುಗೋ ಅಷ್ಟೆಲ್ಲ ಅವ್ನ ಪ್ರಾಣ ಹೋಗಿರ್ತದೆ. ಇಂಥ ಹಾಸ್ಪಿಟ್ಲು ಅಂತ ಮೆನ್ಷನ್ ಮಾಡಬೇಕು ಅವರು. ಅಲ್ಲೂರ ಒಳ್ಳೇದು ಮಾಡಲಿ, ಜನ ಬೆಂಬಲ ಇದ್ದೇ ಇರುತ್ತೆ. ನಮಗಂತೂ ಉಪಯೋಗ ಇಲ್ಲ ಸರ್, ಕಣ್ಣಿಗೆ ಕಾಣ್ತಾ ಇಲ್ಲ. ಮನೆ ಹೆಣ್ಮಕ್ಳು ಇವಾಗ ಎಲ್ಲನ ಶನಿವಾರ ಭಾನುವಾರ ಬಂತು ಅಂದರೆ, ಮಕ್ಕಳು ರಜಾ ಇತ್ತು ಅಂದರೆ, ಮಕ್ಳಿಗೆ ಸ್ವಲ್ಪ ನೋಡ್ಕೊಳ್ಳಿ, ನಮ್ಮ ತಾಯಿ ಮನೆಗೆ ಹೋಗ್ತೀನಿ ಅಂತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ಧರ್ಮಸ್ಥಳಕ್ಕೆ ಹೋಯ್ತಾರೆ ಫ್ರೀ ಬಸ್ಸು ಅಂತ. ನಾವು ಗೊಚ್ಚಿಕೊಂಡು ಅನ್ನ ಊಟ ಮಾಡ್ತಾ ಇದ್ದೀವಿ ಸಾರ್. ಮಾಡೋಕ್ಕೆ ಬರಲ್ಲ, ಖಾರನೋ ಉಪ್ಪು ಏನೋ ಹಾಕ್ಕೊಂಡು ಮಾಡ್ಕೊಂಡು ತಿನ್ಕೊಂಬರೋದು, ಏನು ಮಾಡ್ತೀರಾ? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.